नमस्कार रिव्यू चैनल के स्वागत नानु सौख्या गांवक कई ग्यारंटी के कमल काउंटर मध्यप्रदेश चुनाव प्रयोग आरंभ हागाद्रे बीजेपी मास्टर प्लान येनु देशव्यापी उचित घोषणे मूलक बारी बीजेपी कट हाकलेबेकु अंत सज्जागिरुवंत कई पड़े ಯಾವ ರೀತಿ ಪ್ರತ್ಯುತ್ತರ ಕೊಡೋದು ಹೊರಟಿದೆ ಬಿಜೆಪಿಗ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯ ಸೋಲಿಗೆ ಇದು ಪ್ರಮುಖ ಕಾರಣ ಯಾಕಂದರೆ ಕಾಂಗ್ರೆಸ್ ಗ್ಯಾರಂಟಿಗೆ ಅಂಟಿಕೊಳ್ತು ಒಂದೊಂದು ಘೋಷಣೆಗಳನ್ನು ಮಾಡ್ತಾ ಹೋಯ್ತು ಸಮಾವೇಶ ಮಾಡಿ ಆದರೆ ಬಿಜೆಪಿ ಅಂಥದ್ದು ಯಾವುದೇ ಪ್ರಮುಖ ವಿಚಾರ ಇಟ್ಕೊಳ್ಳದೇನೆ ಎಲೆಕ್ಷನ್ಗೆ ಹೋಯ್ತು ಕಾಂಗ್ರೆಸ್ ಅನೌನ್ಸ್ ಮಾಡಿದ ಮೇಲೆ ತಾವು ಒಂದಿಷ್ಟು ಅನ್ನೋ ತರ ಘೋಷಣೆಗಳನ್ನು ಕೊಡೋದಿಕ್ಕೆ ಹೋದ್ರು ಬಿಜೆಪಿ ಅವರು ಆದರೆ ತಡ ಆಗೋಯ್ತು ಈ ತಪ್ಪು ಆಗದಂತೆ ಲೋಕಸಭೆಗೆ ಬಿಜೆಪಿ ಬಹಳ ಲೆಕ್ಕಾಚಾರ ಹಾಕೊಳ್ತಾ ಇದೆ ಅದರ ಭಾಗವಾಗಿ ಮಧ್ಯಪ್ರದೇಶದಲ್ಲಿ ಈಗ ಪ್ರಯೋಗ ಶುರುವಾಗಿದೆ ಬಿಜೆಪಿ ಲೆಕ್ಕಾಚಾರ ಏನು ಹಾಗಾದರೆ ಕಾಂಗ್ರೆಸ್ ಟಾರ್ಗೆಟ್ ಮಾಡಿರೋದು ಮಹಿಳಾ ಮತದಾರರನ್ನು ಆಲ್ರೆಡಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರಿಪೋರ್ಟ್ ಮಾಡಿದ್ವಿ ಈ ಸಲ ಎಲ್ಲರೂ ಯಾಕೆ ಮಹಿಳೆಯರ ಕೇಂದ್ರಿತವಾಗಿ ರಾಜಕೀಯ ಸಮೀಕರಣ ರೆಡಿ ಮಾಡ್ತಿದ್ದಾರೆ ಅಂದರೆ ಮಹಿಳಾ ಮತದಾರರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ 2019 ಎಲೆಕ್ಷನ್ಗೆ ಹೋಲಿಕೆ ಮಾಡಿದ್ರೆ ಈಗ ಗಣನೀಯವಾಗಿ ಏರಿಕೆಯಾಗಿದೆ ಹೊಸದಾಗಿ ಸೇರ್ಪಡೆಯಾಗ್ತಿರುವಂಥ ಮತದಾರರ ಪೈಕಿ ಮಹಿಳೆಯರ ಸಂಖ್ಯೆನೇ ದೊಡ್ಡದಿದೆ ಆಲ್ರೆಡಿ ಇರೋರ ಪೈಕಿ ಆ್ಯಕ್ಟಿವ್ ವೋಟರ್ಸ್ ಯಾರಿದ್ದಾರೆ ಹೆಚ್ಚಿನ ಮತದಾನ ಆಗಿರೋದು ಯಾರಿಂದ ಅಂತ ಕೇಳಿದ್ರೆ ಅಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಇದೆಲ್ಲ ಗಣನೆಗೆ ತಗೊಂಡೇನೆ ಕಾಂಗ್ರೆಸ್ ಈ ಗ್ಯಾರಂಟಿ ಮಾಡೆಲ್ನ ರೆಡಿ ಮಾಡ್ತು ಕರ್ನಾಟಕದಲ್ಲಿ ಯಶಸ್ವಿ ಆಯಿತು ಬಿಜೆಪಿ ಈಗೇನು ಮಾಡ್ತಾ ಇದೆ ನೋಡಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶದಲ್ಲೆಲ್ಲ ಕಾಂಗ್ರೆಸ್ ಗ್ಯಾರಂಟಿಯ ಮೂಲಕವೇ ಎಲೆಕ್ಷನ್ನನ್ನು ಎದುರಿಸೋಕೆ ಹೊರಟಿದೆಯಲ್ಲ ಅದಕ್ಕೆ ಪ್ರತ್ಯುತ್ತರ ಅನ್ನೋ ಥರ ಆಲ್ರೆಡಿ ಅಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ಕೊಡುವಂಥ ಯೋಜನೆ ಮುಖ್ಯಮಂತ್ರಿಗಳದ್ದಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಹಳ ವರ್ಷಗಳಿಂದ ಆ ಯೋಜನೆಯನ್ನು ಇಟ್ಕೊಂಡೇ ಬಲ ಪಡ್ಕೊಂಡಿದ್ದಾರೆ ಈಗ 35% ಸರ್ಕಾರಿ ಕೆಲಸಗಳಲ್ಲಿ ರಿಸರ್ವೇಷನ್ ಅಂದರೆ ಸ್ಟೇಟ್ ಲೆವೆಲಲ್ಲಿ ಕ್ಯಾಬಿನೆಟ್ ತಗೊಂಡಿರುವಂಥ ಡಿಸಿಷನ್ ಕೆಲವೊಂದು ಸರ್ಕಾರಿ ಉದ್ಯೋಗಗಳಲ್ಲಿ 35% ರಿಸರ್ವೇಷನನ್ನು ಘೋಷಣೆ ಮಾಡಿದೆ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರ ಮಹತ್ವದ ನಿರ್ಧಾರ ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ಬಳಿಕ ಈಗ ಮಧ್ಯಪ್ರದೇಶ ರಾಜ್ಯದಲ್ಲಿ ಮಹತ್ವದ ನಿರ್ಧಾರ ಮೋದಿಯವರು ಹೋದಲ್ಲಿ ಬಂದಲ್ಲಿ ಎಲ್ಲ ಚುನಾವಣಾ ರ್ಯಾಲಿಗಳಲ್ಲಿ ಈ ಮಹಿಳಾ ಮೀಸಲಾತಿಯನ್ನು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಎರಡನೇದಾಗಿ ರಾಜ್ಯದಲ್ಲಿಯೂ ಕೂಡ ಅದರ ಸುತ್ತಾನೆ ಅಂದರೆ ಮಹಿಳೆಯರ ಬಲವರ್ಧನೆಯ ಸುತ್ತಾನೆ ಯೋಜನೆಗಳನ್ನು ಘೋಷಿಸಲಾಗ್ತಾ ಇದೆ ಅಷ್ಟೇ ಅಲ್ಲ ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾವುಕರಾದರು ನನ್ನಂಥ ಸಹೋದರ ಮಹಿಳೆಯರಿಗೆ ಸಿಗ್ತಾನ ನಾನು ಅಕಸ್ಮಾತ್ ಹೋದರೆ ಬಹಳ ಮಿಸ್ ಮಾಡ್ಕೊಳ್ತೀರಿ ಅನ್ನೋ ಥರ ಭಾವುಕರಾಗಿ ವಿವಿಧ ಕೊಡುಗೆಗಳನ್ನೆಲ್ಲ ಕೊಡ್ತಾ ಇರೋದು ಅಷ್ಟೇ ಅಲ್ಲ ಮೊನ್ನೆಷ್ಟು ಕೇಂದ್ರ ಉಜ್ವಲ ಯೋಜನೆಯಲ್ಲಿ 100 ರೂಪೀಸ್ ಮತ್ತೆ ಸಬ್ಸಿಡಿಯನ್ನು ಜಾಸ್ತಿ ಮಾಡ್ತು ಎಲ್ಲರಿಗೂ ಸಿಗೋ ಥರ 200 ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಟ್ಟಿದ್ದಾಯಿತು ಅದರಿಂದ ಉಜ್ವಲಾಗೆ 200 ರೂಪಾಯಿ ಪ್ಲಸ್ ಆಯ್ತಲ್ವಾ ಆಲ್ರೆಡಿ ಇದ್ದ ಸಬ್ಸಿಡಿ ಜೊತೆಗೆ ಇನ್ನೂ ಮತ್ತೆ 100 ಜಾಸ್ತಿ ಮಾಡಿರೋದು ಸೊ ಸಾಧ್ಯವಾದಷ್ಟು ಮಹಿಳೆಯರನ್ನೇ ಗುರಿಯಾಗಿಸ್ಕೊಂಡು ಬಿಜೆಪಿ ಕೆಲಸ ಮಾಡ್ತಾ ಇದೆ ಈಗ ಯಾಕಂದರೆ ಬೆಲೆ ಏರಿಕೆ ಹಣದುಬ್ಬರದ ಬಿಸಿ ತಟ್ಟಿರೋದೇ ಮಹಿಳೆಯರಿಗೆ ದಿನನಿತ್ಯ ಜೀವನ ಸಂಸಾರ ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ ಕೈ ಸುಡ್ತಾ ಇದೆ ಹಾಗಾಗಿ ಆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈಗ ಘೋಷಣೆಗಳನ್ನು ಮಾಡ್ತಿರೋದು ಕಾಂಗ್ರೆಸ್ ಗ್ಯಾರಂಟಿ ಹೆಸರಲ್ಲಿ ಮಾಡಿದ್ರೆ ಬಿಜೆಪಿ ಇನ್ನೊಂದು ಬೇರೆ ರೂಪದಲ್ಲಿ ಮಾಡ್ತಾ ಇದೆ ಬಿಜೆಪಿ ಕೇಂದ್ರ ಸರ್ಕಾರ ಇದ್ದಿದ್ದಕ್ಕೇನೆ ಇಂಥದ್ದೊಂದು ಮಹತ್ವದ ಹೆಜ್ಜೆ ಮಹಿಳೆಯರ ಮೀಸಲಾತಿ ನಿರ್ಧಾರವನ್ನು ತಗೊಳ್ಳೋಕಾಯಿತು ಯಾಕೆ ದಶಕಗಳಿಂದ ಆಗಿರಲಿಲ್ಲ ಅನ್ನೋದನ್ನು ಬಹಳ ಗಟ್ಟಿ ಧ್ವನಿಯಲ್ಲಿಯೇ ಮಾತಾಡ್ತಾ ಇದ್ದಾರೆ ಮೋದಿಯವರು ಸೊ ಮಹಿಳೆಯರನ್ನು ಟಾರ್ಗೆಟ್ ಮಾಡುವ ಮೂಲಕ ನಾವು ಕಾಂಗ್ರೆಸ್ಸನ್ನು ಎಲ್ಲಿ ಚಿಗುರ್ಕೊಳ್ತಾ ಇದೆಯೋ ಅಲ್ಲಿ ಆರಾಮಾಗಿ ಬಡಿಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಯಾಕಂದರೆ ನೋಡಿ ಅಲ್ಲಿ 5.5 ಕೋಟಿ ಮತದಾರರಲ್ಲಿ ಅರ್ಧದಷ್ಟು ಅಂದರೆ 2.4 ಕೋಟಿಯಷ್ಟು ಮಹಿಳಾ ಮತದಾರರೇ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಹಾಗಾಗಿ ಇಲ್ಲಿ ಇಂಥ ಯೋಜನೆಗಳು ರೂಪಿತವಾಗ್ತಿವೆ ಮಧ್ಯಪ್ರದೇಶ ಮೊದಲ ಹೆಜ್ಜೆ ಇದೇ ಮಾಡೆಲಲ್ಲಿ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ ದೇಶವ್ಯಾಪಿ ಮಹಿಳೆಯರಿಗೆ ನೇರವಾಗಿ ಉಪಯೋಗ ಆಗುವಂಥ ಯೋಜನೆಗಳ ಮೂಲಕವೇ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಕಟ್ ಹಾಕೋದು ಬಿಜೆಪಿಯ ಪ್ಲಾನ್ ಆಗಿದೆ ಸೊ ಗ್ಯಾರಂಟಿಗೆ ಬಿಜೆಪಿಯ ಕೌಂಟರ್ ವರ್ಕ್ ಆಗುತ್ತಾ ಕುತೂಹಲಕ್ಕೆ ಕಾರಣ ಆಗಿರುವುದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು